ಮತ್ತೆ ಕಾಲೆಲ್ಲ ಫುಲ್ ಸ್ಟಿಪ್ ಆಗಿತ್ತು. ಇವತ್ತು ಅವಳಷ್ಟಕ್ಕೆ ಅವಳೇ ಊಟ ಮಾಡ್ತಾಳೆ, ಅವಳೇ ವಾಕ್ ಮಾಡ್ತಾಳೆ, ಅವಳ ಕೆಲಸ ಇಲ್ಲ, ಅವಳೇ ಮಾಡ್ಕೊಳ್ತಾ ಇದ್ದಾಳೆ. ಈಗ ಅವಳಷ್ಟಕ್ಕೆ ಅವಳೇ ವಾಕ್ ಮಾಡಿಕೊಂಡು ಚೆನ್ನಾಗಿ ತಿರುಗಾಡ್ಕೊಂಡು ಬಾತ್ರೂಮಿಗೆ ಅವಳೇ ಹೋಗ್ತಾಳೆ. ಅವಳ ಕೆಲಸ ಅವಳು ಮಾಡ್ಕೊಳೋ ಸ್ಟೇಜಲ್ಲಿ ಕರ್ಕೊಂಡು ಬಂದು ಇಟ್ಟಿದ್ದೀವಿ. ನಿಮ್ಮ ಒಂದು ಓಲ್ಡ್ ಏಜ್ ಹೋಮ್ನಲ್ಲಿ ಹಲವಾರು ವ್ಯಕ್ತಿಗಳು ಹಲವಾರು ಒಂದು ರೀತಿಯಲ್ಲಿ ನಡ್ಕೊತಾರೆ. ಆಮೇಲೆ ನಿಮ್ಮ ಒಂದು ಸ್ಟಾಫ್ ಇರುತ್ತೆ, ಅವರು ಅವರನ್ನು ನೋಡ್ಕೋಬೇಕು. ಅದಕ್ಕೆ ಯಾವ ಥರ ಟ್ರೈನಿಂಗ್ ಪ್ರೊವೈಡ್ ಮಾಡಿರ್ತೀರಾ? ಮತ್ತು ಎರಡನೇದು, ಅವರು ಯಾವ ಥರ ನೋಡ್ಕೊತಾರೆ ಅವರು ಇನ್ವೈಟೀಸ್ನ ಎಲ್ಲರನ್ನು? ಇಲ್ಲಿ ನಮ್ಮಲ್ಲಿ ಎಲ್ಲ ಥರದವ್ರು ಇದ್ದಾರೆ. ಮೆಂಟಲ್ ಡಿಸಬಲ್ ಇದ್ದಾರೆ, ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ವೃದ್ಧರಿದ್ದಾರೆ. ಈ ಮೆಂಟಲ್ ಡಿಸಬಲ್ ಅಂತಂದರೆ ಅವ್ರಿಗೆ ಏನು ಗೊತ್ತಾಗಲ್ಲ, ನಾನೇನು ಮಾಡ್ತಾ ಇದ್ದೀನಿ. ಈ ಚಿಕ್ಕ ಮಗುನೂ ಒಂದೇ, ಅವರು ಮೆಂಟಲ್ ಡಿಸಬಲ್ ಪೇಷಂಟ್ ಇದ್ದಾರಲ್ಲ ಅವರು ಒಂದೇ. ಈ ಮಗುಗಾದ್ರೂ ಹೇಳಿದ್ರೆ ಇದು ಮಾಡಬೇಡಪ್ಪ ಅಂತಂದರೆ ಅದು ಕೇಳುತ್ತೆ. ಈ ಮೆಂಟಲ್ ಡಿಸಬಲ್ ಪೇಷಂಟ್ ಇದ್ದಾರಲ್ಲ ಅವ್ರು ಆ ಥರ ಅಲ್ಲ, ಅದನ್ನು ಮಾಡಬೇಡ ಅಂದರೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಅವ್ರಿಗೆ ನಾವು ಒಂದು ಮಗುಗೆ ಯಾವ ಥರ ಸಮಾಧಾನ ಮಾಡ್ತೀವಿ ಆ ಥರನ ಅವ್ರಿಗೆ ಸಮಾಧಾನ ಮಾಡಬೇಕು. ಮತ್ತು ನರ್ಸು ಮತ್ತು ವೃದ್ಧರು ಅಂತ ಕೇಳಿದ್ರಿ, ಅವ್ರನ್ನ ತಂದೆ ಮಕ್ಕಳಿಗೆ ಯಾವ ಥರ ಸಂಬಂಧ ಇರುತ್ತೆ ಆ ಥರ ಒಂದು ತಂದೆ ಮಕ್ಕಳ ಸಂಬಂಧದಲ್ಲಿ ಅವ್ರನ್ನ ಅವರು ನೋಡ್ಕೊಳ್ತಾರೆ. ಎಷ್ಟು ಜನ ಇದ್ದಾರೆ ಟೋಟಲ್ ನಿಮ್ಮ ಒಂದು ಸ್ಟಾಫಲ್ಲಿ? ಸ್ಟಾಫ್ 30 ಜನ ಇದ್ದಾರೆ. ಇನ್ವೆಟ್ಸ್ 40 ಚಿಲ್ಡ್ರೆ ಇದ್ದಾರೆ. 40 ಚಿಲ್ಡ್ರೆ ಇದ್ದಾರೆ. ಆಲ್ಮೋಸ್ಟ್ ಒಬ್ಬರಿಗೆ ಒಬ್ಬರು ಪೇಷಂಟ್ಗೆ ಒಬ್ಬರು ನರ್ಸ್ ಇರೋ ಥರ ಏನು ನಡೀತಾ? ಹೌದು. ಈಗ ನಾನು ಈ ನವ ಚೈತನ್ಯ ಓಲ್ಡ್ ಏಜ್ ಹೋಮ್ ಇರೋ ನರ್ಸ್ಗಳವ್ರ ಜೊತೆ ನಿಂತಿದ್ದೀನಿ, ಅವರ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಯಾಕಂದರೆ ಅವರು ತಮ್ಮ ಒಂದು ಶ್ರಮದಿಂದ ಈ ಇಲ್ಲಿರೋ ವೃದ್ಧ ವ್ಯಕ್ತಿಗಳನ್ನ ಮತ್ತು ಹ್ಯಾಂಡಿಕ್ಯಾಪ್ಟನ್ನ ಮತ್ತು ಇವ್ರನ್ನೆಲ್ಲ ನೋಡ್ಕೊತಾರೆ. ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಒಂದು ನಿಮಿಷ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಅನಿತಾ ಅಂತ, ಕೂರ್ಗಿಂದ ಬಂದಿದ್ದೀನಿ ಮೇಡಮ್. ಸರ್, ಓಕೆ. ಇನ್ನು ಏನು ಪರಿಚಯ ಕೊಡ್ಬೋದು ನೀವು? ನಿಮಗೆ ಏನಕ್ಕೋಸ್ಕರ ಈ ಓಲ್ಡ್ ಏಜ್ಗೆ ಬಂದು ಸೇರ್ಕೊಂಡ್ರಿ? ನಾವಿಲ್ಲಿ ತಾತ ಅಜ್ಜಿಯವರೆಲ್ಲ ಇದ್ದಾರೆ, ಅವರು ಸೇವೆ ಮಾಡಬೇಕು ಅಂತ ತುಂಬ ಆಸಕ್ತಿಯಿಂದ ಬಂದಿದ್ದೀನಿ. ಓಕೆ, ಸೊ ಸೇವೆ ಮಾಡಬೇಕು ಅಂತ ಬಂದಿದ್ದೀರಾ? ನೀವು ಮೇಡಮ್? ನನ್ನ ಹೆಸರು ಕಮಲಾ ಅಂತ, ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಇಲ್ಲಿ ವಯಸ್ಸಾದವ್ರು ನೋಡ್ಕೊಳ್ಳೋದೇ ಒಂದು ತೃಪ್ತಿ ಇದೆ, ಒಂದು ಮನಸ್ಸಿಗೆ ಶಾಂತಿ ಇದೆ. ಇಲ್ಲಿ ನಾವು ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮನ್ನು ಅವ್ರು ಚೆನ್ನಾಗಿ ನೋಡ್ಕೊಳ್ತಾರೆ. ಅದು ಇನ್ನೊಂದು ವಿಷಯ ಅಂದರೆ ನಮ್ಮ ಮೇಡಮ್ಮು ನಮ್ಮ ತಾಯಿ ಥರ ಇದ್ದಾರೆ, ಅವರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ. ಸೊ ನಿಮ್ಮ ಮೇಡಮ್ಮು ಚೆನ್ನಾಗಿ ನೋಡ್ಕೊಳ್ತಾರೆ. ಓಕೆ, ನೀವು ಎಷ್ಟು ತಿಂಗಳಿಂದ ಎಷ್ಟು ವರ್ಷದಿಂದ ಇಲ್ಲಿ? 5 ವರ್ಷದಿಂದ ಇದ್ದೀನಿ. 5 ವರ್ಷದಿಂದ. ನೀವು ಮೇಡಮ್? ನಾವು 2 ವರ್ಷದಿಂದ. 2 ವರ್ಷದಿಂದ ಇದ್ದೀರಾ? ಓಕೆ. ಹೆಸರು ದಿವ್ಯಾ ಅಂತ, ಚಿಕ್ಕಮಗಳೂರಿಂದ ಬಂದಿದ್ದೀನಿ. ಇಲ್ಲಿ ವಯಸ್ಸಾದವ್ರನ್ನ ನೋಡ್ಕೊಳ್ಳೋಕ್ಕಿಂತ ಅವ್ರ ಸೇವೆ ಮಾಡೋಕ್ಕಿಂತ ನಾವು ಬಂದಿರೋದು. ಚೆನ್ನಾಗಿದೆ, ಅವರು ಸಂತೋಷದಿಂದಿದ್ದಾರೆ, ನಾವು ಸಂತೋಷದಿಂದಿದ್ದೀವಿ. ಒಂಥರ ನೆಮ್ಮದಿ ಥರ ಇದೆ ಇಲ್ಲಿ. ನಮ್ಮ ಮೇಡಮ್ಮು ನಮ್ಮನ್ನು ಚೆನ್ನಾಗಿ